ಹಿಂದೆ ಕಾಲದಲ್ಲಿ ಗುರುಕುಲದಲ್ಲಿ ಎಲ್ಲಿ ಕೂಡ ಒಂದು ಫೀಸ್ ಪ್ರಿಸ್ಕ್ರೈಬ್ ಮಾಡಿದ್ದಿಲ್ಲ. ಹೆತ್ತವರು ಮಕ್ಕಳನ್ನು ಗುರುಗಳ ಕೈಯಲ್ಲಿ ಕೊಡ್ತಾ ಇದ್ದರು. ಅವರು ಆಶ್ರಮದಲ್ಲಿ ಗುರುಕುಲದಲ್ಲಿ ಗುರುಗಳ ಸೇವೆಯನ್ನು ಮಾಡಿಕೊಂಡು ಆಶ್ರಮದ ಕೆಲಸಗಳನ್ನು ಮಾಡಿಕೊಂಡು ಜತೆಯಲ್ಲಿ ವಿದ್ಯೆಯನ್ನು ಪಡ್ಕೊಂಡು ಅವರು ವಿದ್ಯಾವಂತರಾಗಿ ಹೊರಗೆ ಬರ್ತಾಯಿದ್ರು. ಕಥೆಗಳ ಮೂಲಕ ಸಂದೇಶವನ್ನು ರವಾನಿಸುವಂತಹ ಒಂದು ಪುಟ್ಟ ಪ್ರಯತ್ನ ಇದು. ನೋಡಿ, ನಮ್ಮ ಭಾರತದಲ್ಲಿ ಮಕ್ಕಳಿಗೆ ಅಜ್ಜಿ ಕಥೆಗಳನ್ನು ಹೇಳ್ತಾ ಇದ್ರು. ಅಜ್ಜಿ ಒಳ್ಳೊಳ್ಳೆ ಕಥೆಗಳನ್ನು ಹೇಳುವವಳು. ಆ ಕಥೆಗಳನ್ನು ಕೇಳಲು ಮಕ್ಕಳು ಕಾಯ್ತಾ ಇದ್ರು. ನೀತಿ ಬೋಧಕ ಕಥೆಗಳು, ಹಾಗೆ ಮೌಲ್ಯಾಧಾರಿತ ವಿಷಯಗಳ ಮೇಲಿನ ಕಥೆಗಳು ಅಜ್ಜಿ ಹೇಳ್ತಾ ಇತ್ತು. ಈಗ ಪದ್ಧತಿ ಮಾಯವಾಗಿದೆ. ಯಾಕೆಂದರೆ ಎಷ್ಟೋ ಮನೆಗಳಲ್ಲಿ ಅಜ್ಜಿಗಳೇ ಇಲ್ಲ. ಅಜ್ಜಿಗಳಿದ್ದರೂ ಕೂಡ ಅವರು ಇವರ ಮನೆಯಲ್ಲಿ, ಅವರು ಬೇರೆ ಮನೆಯಲ್ಲಿ ಇರ್ತಾರೆ. ಹಿಂದಿನ ಕಾಲದಂತಹ ಒಂದು ಸಹಕುಟುಂಬ ಪದ್ಧತಿ, ಜಾಯಿಂಟ್ ಫ್ಯಾಮಿಲಿ ಸಿಸ್ಟಮ್ ಈಗ ಇಲ್ಲ. ಈಗೇನಾದರೂ ಗಂಡ ಹೆಂಡತಿ ಜೊತೆಗಿದ್ದರೆ ಅದುವೇ ದೊಡ್ಡ ಜಾಯಿಂಟ್ ಫ್ಯಾಮಿಲಿ ಅಂತ ಅರ್ಥ. ಏನಪ್ಪ ಒಟ್ಟಿಗಿದ್ದಾರೆ ಅಂತ ಅಂಥ ಪರಿಸ್ಥಿತಿ ಬಂದಿದೆ. ಏನೇ ಇರಲಿ, ನಾನು ವಿಸರದ ಹೊಸ ಪ್ರಯೋಗದಲ್ಲಿ ಸಣ್ಣ ಸಣ್ಣ ಒಳ್ಳೆಯ ಘಟನೆಗಳನ್ನು ಆಧರಿಸಿ ಒಂದು ಸಂದೇಶವನ್ನು ರವಾನಿಸುವ ಪ್ರಯತ್ನವನ್ನು ಮಾಡ್ತಾ ಇದ್ದೇನೆ. ನಿನ್ನೆ ಸಾಕಷ್ಟು ಕಥೆಗಳನ್ನು ಹೇಳಿದೆ, ಇವತ್ತು ಮುಂದುವರಿಸುತ್ತೇನೆ. ಬಂಧುಗಳೇ, ನಮ್ಮ ದೇಶ ಸನಾತನ ಧರ್ಮದಲ್ಲಿ ಬೆಳೆದು ಬಂದ ದೇಶ. ಅಂತಹ ಸನಾತನ ಧರ್ಮದಲ್ಲಿ ಪ್ರಾಚೀನ ಭಾರತದಲ್ಲಿ ಅದ್ಭುತವಾದ ಕಲ್ಪನೆ ಇತ್ತು. ಅದೇನೆಂದರೆ ಮೂರು ವಿಷಯಗಳು ಮುಖ್ಯವಾಗಿ ಅನ್ನ ಅಥವಾ ಆಹಾರ, ವಿದ್ಯೆ ಹಾಗೂ ಶಿಕ್ಷಣ, ಇವೆಲ್ಲವೂ ಕೂಡ ವಿಕ್ರಯದ ವಸ್ತುಗಳಾಗಿರಲಿಲ್ಲ. ಫುಡ್ ವಾಸ್ ನಾಟ್ ಫಾರ್ ಸೇಲ್. ಅನ್ನದಾನ, ಮನೆಗೆ ಬಂದವನಿಗೆ ಅನ್ನವನ್ನು ಕೊಡು, ಇನ್ನೊಬ್ಬರ ಮನೆಗೆ ಕನ್ನ ಹಾಕಬೇಡ, ಅವರಿಗೆ ಅನ್ನವನ್ನು ಕೊಡು ಅನ್ನುವಂಥದ್ದು ನಮ್ಮ ಒಂದು ಸನಾತನ ಸಂಸ್ಕೃತಿ. ಅನ್ನ ಇರೋದು ದಾನ ಮಾಡಲಿಕ್ಕೆ, ವಿಕ್ರಯಕ್ಕೆ ಅಲ್ಲ. ಅದೇ ರೀತಿಯಲ್ಲಿ ವಿದ್ಯಾದಾನ. ಹಿಂದಿನ ಕಾಲದಲ್ಲಿ ಗುರುಕುಲದಲ್ಲಿ ಎಲ್ಲಿ ಕೂಡ ಒಂದು ಫೀಸ್ ಪ್ರಿಸ್ಕ್ರೈಬ್ ಮಾಡಿದ್ದಿಲ್ಲ. ಹೆತ್ತವರು ಮಕ್ಕಳನ್ನು ಗುರುಗಳ ಕೈಯಲ್ಲಿ ಕೊಡ್ತಾ ಇದ್ದರು. ಅವರು ಆಶ್ರಮದಲ್ಲಿ ಗುರುಕುಲದಲ್ಲಿ ಗುರುಗಳ ಸೇವೆಯನ್ನು ಮಾಡಿಕೊಂಡು ಆಶ್ರಮದ ಕೆಲಸಗಳನ್ನು ಮಾಡಿಕೊಂಡು ಜತೆಯಲ್ಲಿ ವಿದ್ಯೆಯನ್ನು ಪಡ್ಕೊಂಡು ಅವರು ವಿದ್ಯಾವಂತರಾಗಿ ಹೊರಗೆ ಬರ್ತಾಯಿದ್ರು. ಹಾಗೇ ಔಷಧಿ, ಮೆಡಿಸಿನ್, ವೈದ್ಯನ ಕರ್ತವ್ಯ. ಆ ರೋಗಿಯ ಕೈಯಲ್ಲಿ ಹಣ ಇರಲಿ ಇರದಿರಲಿ ಅವರನ್ನು ಚಿಕಿತ್ಸೆ ಕೊಟ್ಟು ಅವನನ್ನು ರೋಗಿಯನ್ನು ಗುಣಮುಖವಾಗಿ ಮಾಡೋದು ಅದು ವೈದ್ಯನ ಬೌಂಡ್ ಅಂಡ್ ಡ್ಯೂಟಿ, ಅದು ಕರ್ತವ್ಯ. ಆ ಕಾರಣಕ್ಕಾಗಿ ಒಂದು ಕಾಲದ ಸಮೃದ್ಧಿ ಕಾಲದಲ್ಲಿ ವಿದ್ಯೆ, ಶಿಕ್ಷಣ ಹಾಗೂ ಆಹಾರ ದೇವರ್ ನಾಟ್ ದ ಕಾಮೊಡಿಟೀಸ್ ಟು ಸೆಲ್. ಆದರೆ ಈಗ ಕಾಲ ಬದಲಾಗಿದೆ. ಆಹಾರದ ವಿಕ್ರಯ ಆಗ್ತಾನೇ ಇದೆ, ಎಲ್ಲ ಹೋಟೆಲ್ಗಳ ಮೇಲೆ ಬಂದಿದೆ. ಅದು ಕೂಡ ಅನ್ನವನ್ನು ಹಿಂದೆ ಧಾರಾಳವಾಗಿ ಬಡಿಸುವರು, ಈಗ ಪಿಂಡದ ರೂಪದಲ್ಲಿ ಅದನ್ನು ಅನ್ನವನ್ನು ಕೊಡ್ತಾರೆ, ಮಾರಾಟ ಮಾಡ್ತಾರೆ. ವೈದ್ಯ ಕ್ಷೇತ್ರ ಕೂಡ ಹಾಗೆ ಆಗಿದೆ. ನಾನು ವೈದ್ಯಕೀಯ ಕ್ಷೇತ್ರದಿಂದ ಬಂದವನು. ನಾನು ಒಂದು ತುಂಬ ಹುಡುಗರನ್ನು ವಿಚಾರಿಸಿದೆ. ಅವರು ಈಗಿನ ಕಾಲದಲ್ಲಿ ಒಂದೊಂದು ಪ್ರೈವೇಟ್ ಕಾಲೇಜಲ್ಲಿ, ಗೌರ್ಮೆಂಟ್ ಕಾಲೇಜಲ್ಲ, ಅವರು 70-80 ಲಕ್ಷ ಕೊಟ್ಟು ಒಂದು ಸೀಟ್ ಪಡೀತಾರೆ. ಬರೀ MBBS ಸಾಕಾಗೋದಿಲ್ಲ, ಆಮೇಲೆ PG ಮಾಡಬೇಕು. ಅದಕ್ಕೆ ಮತ್ತೆ 1-2 ಕೋಟಿ ಇರಬೇಕು. ಕೆಲವೆಲ್ಲ ವಿಚಾರಗಳು ಗೊತ್ತಿಲ್ಲ. ಅಂತ ಒಟ್ಟಿನಲ್ಲಿ ಅವನು ಒಬ್ಬ ವೈದ್ಯನಾಗಿ ಹೊರಗೆ ಬರಲಿಕ್ಕೆ 4-6 ಕೋಟಿಗಳನ್ನು ಖರ್ಚು ಮಾಡಬೇಕು. ಅವನು ನನ್ನ ಹತ್ರ ಕೇಳ್ತಾನೆ, ಸರ್, ಐ ಇನ್ವೆಸ್ಟೆಡ್ 4-5 crores, ಶುಡ್ ಐ ನಾಟ್ ಅರ್ನ್ ಬ್ಯಾಕ್? ಅದು ನನಗೆ ಗಳಿಸಲೇಬೇಕಲ್ಲ. ಆ ಕಾರಣಕ್ಕಾಗಿ ಅದು ಕೂಡ ವ್ಯಾಪಾರೀಕರಣಗೊಂಡಿದೆ. ಶಿಕ್ಷಣ, ಅದು ಅಷ್ಟೇ. ನಿಮಗೆ ಗೊತ್ತಿದೆ, ಕೆಲವು LKGಗಳಲ್ಲಿ ಒಂದು ಅಡ್ಮಿಷನಿಗೆ 100,000 ಕೊಡಬೇಕಾಗತ್ತೆ. ಅದೆಲ್ಲ ಕಾಲಕ್ರಮೇಣ ಆದಂಥ ಬದಲಾವಣೆಗಳು. ಅದೇನೇ ಇರಲಿ, ನಾವು ಕಾಲ ಬದಲಾದರೂ ಕೂಡ ನಾವು ಬದಲಾಗಬಾರದು. ನಾವು ಆದರೆ ನಾವು ನಮ್ಮ ಸಂಸ್ಕೃತಿಯನ್ನು ಗೌರವಿಸಿಲ್ಲ ಎಂಬ ಅರ್ಥ ಆಗತ್ತೆ. ಸಾಕ್ರೆಟಿಸ್ ಒಬ್ಬ ಶ್ರೇಷ್ಠ ತತ್ವಜ್ಞಾನಿ,
ಅವನನ್ನು ಒಂದು ಸಲ ಹಳ್ಳಿ ಜನ ಬಂದು ಕೇಳ್ತಾರೆ. ಹಳ್ಳಿ ಜನ ಅವನನ್ನು ಭೇಟಿಯಾಗಿ ಕೇಳ್ತಾರೆ, ಗುರುಗಳೇ ನಾವೆಲ್ಲ ಹಳ್ಳಿಗರು, ಅವಿದ್ಯಾವಂತರು, ನಮ್ಮಲ್ಲಿ ದೊಡ್ಡ ಶಿಕ್ಷಣ ನಮಗಿಲ್ಲ, ನಮಗೆ ನಾಲ್ಕೇ ವಾಕ್ಯದಲ್ಲಿ ಹೇಳಿ ಏನನ್ನು ಮರಿಬೇಕು ಜೀವನದಲ್ಲಿ, ಏನನ್ನು ಮರಿಬಾರದು, ನಾಲ್ಕೇ ಮಾತಲ್ಲಿ ಹೇಳಿ ಅಂತ ಕೇಳ್ತಾರೆ. ಏನನ್ನು ಮರಿಬೇಕು, ಏನನ್ನು ಮರಿಬಾರದು. ಆಗ ಸಾಕ್ರೀಸ್ ಭಾಳ ಮಾರ್ಮಿಕವಾಗಿ ಹೇಳ್ತಾರೆ, ಅಪ್ಪ ಎರಡನ್ನು ಮರಿಬೇಡ, ಎರಡನ್ನು ಮರೆತು ಬಿಡು. ಯಾವುದನ್ನು ಮರಿಬಾರದು? ಒಂದು, ನೀನು ಇತರರಿಗೆ ಮಾಡಿದ ಉಪ ಯಾವುದನ್ನು ಮರಿಬೇಕು? ಎರಡನ್ನು ಮರಿಬೇಕು. ಯಾವುದನ್ನು ಮರಿಬೇಕು? ಒಂದು, ನೀನು ಇತರರಿಗೆ ಮಾಡಿದ ಉಪಕಾರವನ್ನು ಅದು ಮರೆತು ಬಿಡಬೇಕು. ಅದನ್ನು ನೀನು ಯಾವತ್ತೂ ನೆನಪಿಟ್ಟುಕೊಂಡ್ರೆ ಅದರ ಅರ್ಥ ನೀನು ಉಪಕಾರಕ್ಕೆ ಪ್ರತ್ಯುಪಕಾರವಾಗಿ ಏನನ್ನು ಅಪೇಕ್ಷಿಸ್ತಾ ಇದೆಯಾ ಅಂತ ಅರ್ಥ. ಆಗ ಅದು ಉಪಕಾರ ಎನಿಸುವುದಿಲ್ಲ, ಅದು ವ್ಯಾಪಾರ ಆಗುತ್ತೆ, ವ್ಯವಹಾರ ಆಗುತ್ತೆ. ವೆನ್ ಎವರ್ ಯು ಹೆಲ್ಪ್ ಸಂಬಡಿ ಜಸ್ಟ್ ಫೊಗ್ಗೆಟ್ ಇಟ್. ನಾನೇ ಮಾಡಿದ್ದು ಅಂದರೆ ಅದರ ಅರ್ಥವೇ ಕೆಟ್ಟು ಹೋಗುತ್ತೆ. ಅದಕ್ಕಾಗಿ ಒಂದನ್ನು ಮರೆತು ಬಿಡು, ನೀನು ಮಾಡಿದ ಉಪಕಾರ ಅದನ್ನು ಮರೆತು ಬಿಡು, ಅದನ್ನು ನೆನಪಿಟ್ಟುಕೊಳ್ಬೇಡ. ಎರಡನೇದು ಕೂಡ ನೀವು ಮರೆತು ಬಿಡಬೇಕು. ಏನು? ಇನ್ನೊಬ್ಬರು ನಿನಗೆ ಮಾಡಿದ ಅಪಕಾರವನ್ನು ಮರೆತು ಬಿಡು. ಯಾಕೆ ಅಂದರೆ ದ್ವೇಷ ಸಾಧಿಸುವಷ್ಟು ಉದ್ದವಾಗಿಲ್ಲ ನಮ್ಮ ಜೀವನ. ಒಳ್ಳೆ ಮಾತು. ಅದನ್ನೆರಡನ್ನು ಮರೆತು ಬಿಡು. ಇನ್ನೆರಡನ್ನು ಮರಿಬೇಡ. ಏನದು? ಒಂದು, ಇತರರು ನಿನಗೆ ಮಾಡಿದ ಉಪಕಾರವನ್ನು ಮರಿಬೇಡ. ಹಾಗೆ ಮರೆತರೆ ಅದು ಕೃತಜ್ಞತೆ. ಕೃತಜ್ಞಸ್ಯ ನಾಸ್ತಿ ನಿಷ್ಕೃತಿ, ಅವನಿಗೆ ಸದ್ಗತಿಯೇ ಇಲ್ಲಂತೆ. ಅದೇ ರೀತಿಯಲ್ಲಿ ನೀನು ಮುಂದೆ ಮಾಡಬೇಕಾದಂಥ ಎಷ್ಟೋ ಮಹತ್ ಕಾರ್ಯಗಳನ್ನು, ಉಪಕಾರ ಸಮಾಜ ಸೇವೆ, ಅದನ್ನು ಕೂಡ ಮರಿಬೇಡ. ಇವರ್ ನಮಗೆ ಹುಟ್ಟುವಾಗಲೇ ಹಲವಾರು ಋಣಗಳು ನಮ್ಮ ತಲೆ ಮೇಲೆ ಇದೆ. ಅದು ದೈವ ಋಣ, ಋಷಿ ಋಣ, ಹಾಗೆ ಪಿತೃಋಣ, ಅದೆಲ್ಲ ಮರಿಬೇಡ. ನಾನು ಈ ಮಾತನ್ನು ಯಾಕೆ ಹೇಳಿದರೆ, ಕೃತಜ್ಞತೆ ಈಸ್ ಕೃತಜ್ಞತೆ ಬೇರೆ, ಕೃತಜ್ಞತೆ ಬೇರೆ. ಕೃತಜ್ಞತೆ ನಾನು ನಿಮಗೆ ಕೃತಜ್ಞನಾಗಿರುವುದು, ನೀವು ಮಾಡಿದ ಉಪಕಾರಕ್ಕೆ ಕೃತಜ್ಞನಾಗಿರುವುದು, ಅದು ಪರಮ ಅವಶ್ಯವಾದಂಥ ವಿಚಾರ. ನಾವು ಇನ್ನೇನು ಮಾಡಲಿಕ್ಕೆ ಹೋಗಿದ್ರು ಕೂಡ ಸಾಮಾನ್ಯವಾಗಿ ಒಬ್ಬರು ಮಾಡಿದ ಉಪಕಾರಕ್ಕೆ ನಾವು ಪ್ರತ್ಯುಪಕಾರವನ್ನು ಮಾಡಬೇಕು. ಅದು ಮಾಡಲಿಕ್ಕೆ ಸಾಧ್ಯವಾಗದರೆ, ಆಗದೆ ಹೋದರೆ ಅಟ್ಲೀಸ್ಟ್ ಆ ಮಾಡಿದ ಉಪಕಾರವನ್ನು ನಾವು ನೆನಪಿಸಿಟ್ಕೊಳ್ಬೇಕು. ಒಂದು ಕಡೆ ನಾನು ಓದಿದೆ, ಯಾರಾದರೂ ಮಾಡಿದ ಉಪಕಾರವನ್ನು ಸ್ಮರಿಸಿಕೊಂಡರೆ ಸಾಕು ಆ ಋಣಭಾರದ ಮೊದಲ ಕಂತನ್ನು ಪಾವತಿ ಮಾಡಿದ ಹಾಗೆ ಸ್ಮರಿಸಿಕೊಳ್ಬೇಕಂತೆ. ಇನ್ನೊಬ್ಬರು ಮಾಡಿದ ಉಪಕಾರವನ್ನು ನಾವು ಆಗಾಗ ನೆನೆಸಿಕೊಳ್ಬೇಕು. ನಾವು ಏನಿತ್ತು ಜನರಿಗೆ ಏನಿತ್ತು ಋಣಿಗಳೋ ನಾವು, ಅವನು ಮರಿಬಾರದು. ನಾನು ಆಗಲೇ ಹೇಳಿದಾಗೆ ಮಾತೃ ಋಣ, ಪಿತೃ ಋಣ, ಆಚಾರ್ಯ ಋಣ, ಸಮಾಜ ಋಣ, ರಾಷ್ಟ್ರ ಋಣ, ಇವೆಲ್ಲವೂ ನಮ್ಮ ತಲೆ ಮೇಲಿರ್ತಕ್ಕಂಥ ಋಣಗಳು. ಅದನ್ನು ನಾವು ತೀರಿಸುವ ಪ್ರಯತ್ನವನ್ನು ಮಾಡಬೇಕು. ಏನಿತ್ತು ಜನರಿಗೆ ಏನಿತ್ತು ಋಣಿಗಳು ನಾವು. ಉದಾಹರಣೆಗೆ ನೋಡಿ, ಆ ದೀಪ ಉರಿಯುತ್ತಾ ಇದೆ. ಆ ದೀಪ ಉರಿಯುವಲ್ಲಿ ಎಷ್ಟು ಜನ ಅದರ ಹಿಂದೆ ಇದ್ದಾರೆ ಅನ್ನೋದನ್ನು ನಾವು ಮರೆತು ಬಿಡ್ತೇವೆ. ಆ ದೀಪ ಮಾಡಿದವನು ಯಾರೋ ಒಬ್ಬ, ದೀಪ ತಯಾರಿಸಿದವನು. ಆ ಎಣ್ಣೆಯನ್ನು ಮಾಡಿದವನು ಇನ್ನೊಬ್ಬ. ಆ ಹತ್ತಿ ಬೆಳೆದವನು ಮತ್ತೊಬ್ಬ. ಹತ್ತಿಯಿಂದ ಬತ್ತಿ ಮಾಡಿದವನು ಇನ್ನೊಬ್ಬ. ನಾವು ಹಚ್ಚಿದಷ್ಟೇ ಕೆಲಸ ನಮ್ಮದು. ಅಷ್ಟು ಜನರಿಗೆ ನಾವು ಋಣಿಗಳಾಗಿದೆ. ಅದಕ್ಕೋಸ್ಕರ ಕೃತಜ್ಞತೆ ಅನ್ನೋದು ಒಂದು ಸದ್ಗುಣ, ಕೃತಜ್ಞತೆ ಅನ್ನೋದು ದುರ್ಗುಣ. ಅದು ದುರ್ಗುಣ.